ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೇರಳದಲ್ಲಿರೋ ಅಣ್ಣನ ಮನೆಯನ್ನು ಆದಷ್ಟು ಮಟ್ಟಿಗೆ ಸ್ವಲ್ಪ ತೋರ್ಸೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ ಇವತ್ತು ನೋಡಿ ಇದು ಅವ್ರದ್ದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಕಾಲಿಂಗ್ ಬೆಲ್ ಬದಲು ಅವ್ರು ಈ ಥರ ಬೆಲ್ ಇಟ್ಟಿದ್ದಾರೆ ಒಂಥರ ಖುಷಿ ಅನಿಸುತ್ತೆ ಈ ಥರದ್ದೆಲ್ಲ ನೋಡಿದಾಗ ಟ್ರೆಡಿಷನಲ್ ಫೀಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮನ್ಸಿಗೆ ನನಗಿಷ್ಟ ತುಂಬ ಇಷ್ಟ ಈ ಥರದ್ದೆಲ್ಲ ಅವ್ರಿಗೂ ಇಷ್ಟ ಅವ್ರದ್ದು ಸೇಮ್ ಟೇಸ್ಟು ನಮ್ಮ ಅದಕ್ಕೆ ಅದು ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ಸ್ಲ್ಯಾಬ್ ಮೇಲೆ ಅಪ್ಪು ಅಂತ ಇವನ ಹೆಸರು ಅವ್ರ ಮನೆ ಗುಂಡ ಇವನು ನಮ್ಮ ಮನೇಲಿ ಎಲ್ಲ ಪ್ರಾಣಿ ಪ್ರಿಯ ಪ್ರಿಯರು ಇಲ್ಲಿ ನೋಡಿ ಇದು ಒಳಗಡೆಯಿಂದ ಅವಾಗ ತೋರಿಸಿದ್ನಲ್ಲ ಅದು ಹೊರ್ಗಡೆಯಿಂದ ಇದು ಒಳಗಡೆಯಿಂದ ಈ ಥರ ಕಾಣಿಸುತ್ತೆ ಬಾಗಿಲು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಡಿಸೈನ್ಸು ಒಂಥರ ಸಿಂಪಲ್ ಮತ್ತು ಎಲಿಗೆಂಟ್ ಅಲ್ವಾ ಇದು ಅವ್ರದ್ದು ಹಾಲು ಅವತ್ತು ಮೋಡ ಇದ್ದಿದ್ದರಿಂದ ಸ್ವಲ್ಪ ಬೆಳಕು ಕಡಿಮೆ ಇತ್ತು ಇಲ್ಲದೇ ಇದ್ದರೆ ಗಾಳಿ ಬೆಳಕಂತೂ ಅಲ್ಲಿ ಏನೂ ಕಡಿಮೆ ಇಲ್ಲ ಇದು ಟಿ ವಿಗೆ ಅವರು ಸಿಂಪಲ್ಲಾಗಿ ಈ ಥರ ವಾಲ್ಪೇಪರ್ ಹಾಕಿಸ್ಬಿಟ್ಟು ಸಿಂಪಲ್ಲಾಗಿ ಆದರೆ ಅಷ್ಟೇ ನೋಡೋಕ್ಕೆ ಕಣ್ಣು ಗೀತ ಅನಿಸುತ್ತೆ ಆ ಥರ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಅವನು ಅವ್ರ ಮನೆ ಎರಡನೇ ಮಗ ಅವನು ಇದು ರೂಮಲ್ಲಿ ಒಂದು ಈ ಥರದ ಕೃಷ್ಣನ್ ಸ್ಟ್ಯಾಚ್ಯು ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಈ ಥರ ಎಲ್ಲ ಇಟ್ಟರೆ ಒಂಥರ ಚೆನ್ನಾಗಿರುತ್ತೆ ಟಿ ವಿದು ಯೂನಿಟ್ ಇದು ತುಂಬ ನೋಡಿ ಸಿಂಪಲ್ ಆಗಿದೆ ಆದರೆ ತುಂಬ ಚೆನ್ನಾಗಿದೆ ಅಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ಮೇಲೆ ಅವರು ನಾನು ಹೇಳದ್ನೆಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಮನ್ ಅವ್ರದ್ದು ಕೇರಳದ ಸಂಸ್ಕೃತಿ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಮನೆ ಒಳಗಡೆ ಅದನ್ನು ತರೋ ಪ್ರಯತ್ನ ಪಟ್ಕೋ ಪಟ್ಟು ನೋಡಿ ಈ ಥರ ಡೋರ್ಗೆಲ್ಲ ಈ ಥರ ಪೇಂಟಿಂಗ್ ಮಾಡಿಸಿದ್ದಾರೆ ಇವನು ಅವ್ರ ಮಗ ಎರಡನೇ ಮಗ ಶಿಟ್ಟು ಅಂತ ಎರಡನೇ ಮಗ ತುಂಬ ನಮ್ಮ ಮನೇಲಿ ಹೇಳಿದ್ನಲ್ಲ ಎಲ್ಲರೂ ಪ್ರಾಣಿ ಪ್ರಿಯರೇ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಾಯಿ ಬೆಕ್ಕು ಎಲ್ಲ ಕಡೆಯೂ ಇದೆ ಇದವ್ರ ಮನೆಯಿಂದ ಹಿಂದ್ಗಡೆ ಡೋರಿಂದ ನೋಡಿದ್ರೆ ಈ ಥರ ಸುತ್ತ ಕಾಫಿ ತೋಟ ಇದೆ ಅವತ್ತು ತುಂಬ ಮಳೆ ಬರ್ತಿತ್ತು ಅಮ್ಮ ಒಬ್ಬಟ್ಟು ಮಾಡಿದರು ಒಬ್ಬಟ್ಟಿನ ಜೊತೆ ಮಾವನ ಸ್ವೀಕರಣೆ ಚೋರು ಮಳೆ ಬರ್ತಿತ್ತು ಹೊರಗಡೆ ಕೂತ್ಕೊಂಡು ಆ ಮಳೆ ನಡುವೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಏನು ಈತ ಅನ್ನಿಸ್ತು ಅನ್ಬೇಡಿ ಆ ಒಬ್ಬಟ್ಟೊಂದು ವೀಡಿಯೋ ಎಲ್ಲ ಮುಂದಕ್ಕೆ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಮೆಥಡಲ್ಲಿ ನೀವು ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವ್ನು ನೋಡಿ ಸುಂದರ ನಾನು ಎಲ್ಲೋದ್ರೂ ಫಾಲೋ ಮಾಡ್ಕೊಂಡು ಬರ್ತಿದ್ದ ಕಿವಿಗೆ ಬೇರೆ ಕಲರ್ ಮಾಡಿಸ್ಬಿಟ್ಟಿದ್ರು ಅವರು ನೋಡಿ ಅವ್ರ ಬಾಲ್ಕನಿ ಅವ್ರ ಒಳಗಡೆ ಇಂಡೋರು ಔಟ್ಡೋರು ಎಲ್ಲ ತುಂಬ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಒಂಥರ ಅವ್ರ ಮನೆಗೆ ಹೋದರೆ ನನ್ಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ರೀ ಅಷ್ಟು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರು ತಣ್ಣಗಿರುತ್ತೆ ಕಾಮಾಗಿರುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ ನನಗಲ್ಲಿ ಹೋದಾಗ ತುಂಬ ಖುಷಿ ಅನಿಸುತ್ತೆ ನನಗೆ ಹೆಂಗ್ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದು ಅವ್ರ ಬಾಲ್ಕನಿ ಅವಾಗ ತಾನೆ ಜೋರು ಮಳೆ ಬಂದು ನಿಂತಿತ್ತು ಇಲ್ಲಿ ನೀರು ನಿಂತಿದ್ದರೆ ಅದರಲ್ಲಿ ಆಟ ಆಡೋಕ್ಕೆ ಒಂದು ಚಂದ ನಾವು ಇಷ್ಟು ದೊಡ್ಡವರಾದರೂ ನಾನು ಅಲ್ಲಿ ಹೋದಾಗ ಮಳೆ ಬಂದಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನೀರಲ್ಲಿ ನಿಂತಿರ್ತೀನಿ ಇಲ್ಲಿ ನೋಡಿ ಮನೆ ಹಿಂದೆ ಮುಂದೆ ಎಲ್ಲ ಕಾಫಿ ತೋಟ ಇದೆ ತೆಂಗಿನ ಗಿಡಗಳಿದೆ ಮೂಸಂಬಿ ಇದೆ ಸಪೋಟೋ ಇದೆ ತುಂಬ ಚೆನ್ನಾಗಿದೆ ರೀ ಸುಮ್ಮನೆ ಒಂದು ಹತ್ತು ನಿಮಿಷ ಈಚೆ ಕಡೆ ಬ ಬಾಗಿಲು ತೊಗೊಂಡು ಹೊರಗಡೆ ಬಂದು ನಿಂತ್ಕೊಂಡ್ರೆ ಸಾಕು ಒಳ್ಳೆಯ ಪ್ರಕೃತಿ ಮಧ್ಯೆ ಅವ್ರ ಮನೆನೇ ಪ್ರಕೃತಿ ಮಧ್ಯ ಇದೆ ನೋಡಿ ವಿಳ್ಳೆದೆಲೆ ಹಾಕಿದ್ದಾರೆ ನಮ್ಮಮ್ಮ ಮೇಲೆ ತುಂಬ ಚೆನ್ನಾಗಿದೆ ಇದು ಟೇಸ್ಟು ತುಂಬ ಚೆನ್ನಾಗಿ ಹಬ್ಬಿದೆ ವಿಳ್ಳೆದೆಲೆ ಅವ್ರ ಪೂಜೆಗೆ ಬೇಕಾದಾಗ ನಾವೆಲ್ಲ ಹೋದ ಕುಂಕುಮ ಕೊಡೋಕ್ಕೆ ಎಲ್ಲ ಅದನ್ನೇ ಬಳಸ್ತಾರೆ ಇದು ನಮ್ಮಮ್ಮ ಅವ್ರ ಕಿಚನ್ನೂ ಹೊರಗಡೆ ಕಾಡು ಕಾಣಿಸುತ್ತೆ ಇದು ನಮ್ಮಮ್ಮ ಅವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ರು ಅದನ್ನು ರೆಸಿಪಿ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ನೋಡಿ ವೆಜಿಟೇಬಲ್ ಉಪ್ಮಾ ಅಂತ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೀವು ಒಂದ್ಸರಿ ಮಾಡಿ ನೋಡಿ ಆ ಥರದ್ದು ಇದು ನಮ್ಮ ಅತ್ತಿಗೆ ಮನೆ ಕಿಚನ್ನಿಂದ ಅವ್ರ ಗಾರ್ಡನ್ ಇದು ಕೆಳಗಡೆ ಜಾಗ ಇದೆ ಅಲ್ಲಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಪೋಟ ಮುಸುಂಬಿ ತುಳಸಿ ಗಿಡಗಳು ತುಂಬ ಇದೆ ನಾನು ಅದೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಆದಷ್ಟು ಕವರ್ ಮಾಡಿದ್ದೀನಿ ನೋಡಿ ಅವ್ರ ಕಿಚನ್ನಿಂದನೇ ಕಾಣಿಸುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ರೀ ವಾತಾವರಣ ಇದು ಅವ್ರ ಮನೆ ಹಿಂಭಾಗ ಬಾಲ್ಕನಿಯಿಂದ ಒಂದೆರಡು ಮೆಟ್ಲು ಇಳ್ದೋದ್ರೆ ಅವ್ರದ್ದು ತೋಟ ತೋಟದಲ್ಲಿ ಇದೆ ಮುಸಂಬಿ ಎಲ್ಲ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೀ ಅಲ್ಲಿ ಮನೆಗಳದು ಸ್ಟ್ರಕ್ಚರ್ ಆಗಲಿ ಸುತ್ತಮುತ್ತ ಅವರು ಸುತ್ತಮುತ್ತ ಕಾಡಿದ್ರೂ ಕೂಡ ಅವ್ರಿಗೊಂದು ಒಂದು ಸ್ವಲ್ಪ ಜಾಗ ಇದ್ರೂ ಅದರಲ್ಲೇ ಗಾರ್ಡನಿಂಗ್ ಮಾಡ್ಕೊಂಡಿರ್ತಾರೆ ಅಲ್ಲೂ ಅವ್ರಿಗೆ ಬೇಕಾದಂಥ ಸೊಪ್ಪು ತರಕಾರಿ ಹಣ್ಣು ಈ ಥರ ಬೆಳ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಇದು ಯಾವ ಥರದ್ದು ಹಣ್ಣು ಅದು ಗೊತ್ತಾಗಲಿಲ್ಲ ಇಲ್ಲಿ ನೋಡಿ ಇದು ಮುಸುಂಬೆ ಗಿಡ ಮುಸುಂ ಸಾರಿ ಮುಸುಂಬೆ ಹಣ್ಣಿನ ಗಿಡ ಈ ಒಂದು ಸ್ವಲ್ ಒಂದೆರಡು ಮೂರು ಮಾತ್ರ ಹಣ್ಣಾಗಿತ್ತು ಎಲ್ಲ ಬಿದೋಗುತ್ತೆ ಬೇಗ ಬೇಗ ತುಂಬ ಗಾಳಿ ಮಳೆ ಬರ್ತಾ ಇದೆ ಈಗ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಒಂದು ಸ್ವಲ್ಪ ಹಣ್ಣಿತ್ತು ಅಷ್ಟೆ ಒಂದು ನಾಲ್ಕೈದು ಹಣ್ಣಿತ್ತು ನೋಡಿ ತೋರಿಸ್ತೀನಿ ಇವಾಗ ಫುಲ್ ಓಮ್ ಟೂರ್ನ ನೆಕ್ಸ್ಟ್ ಟೈಮ್ ಹೋದಾಗ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅವ್ರ ಮನೆ ನಂಗೆ ತುಂಬ ಖುಷಿಯಾಗತ್ತೆ ಆದಷ್ಟು ಅವರು ಅವ್ರ ಮನೆ ವಾತಾವರಣನ ಇಟ್ಕೊಂಡಿದ್ದಾರೆ ಆಮೇಲೆ ಯಾವಾಗಲೂ ತಂಪಾಗಿರುತ್ತೆ ಕೆಳಗಡೆ ಎಷ್ಟೇ ಸಮ್ಮರ್ ಇದ್ರೂ ಅವ್ರ ಮನೆ ತಂಪಾಗಿರುತ್ತೆ ಯಾಕೆ ಅಂತಂದರೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ಹಾಕ್ಕೊಂಡಿದ್ದಾರೆ ಆಮೇಲೆ ಅವ್ರದ್ದೇ ಟ್ರೆಡಿಷನಲ್ ಫುಡ್ಡು ಪುಟ್ಟು ಮತ್ತು ಹೆಸರು ಕಾಳದು ಕರಿ ಮಾಡಿ ತೋರಿಸಿದ್ದಾರೆ ನಮ್ಮದಕ್ಕೆ ಅದನ್ನು ಶೇರ್ ಮಾಡಿದ್ದೀನಿ ನೋಡಿ ಆಲ್ರೆಡಿ ಸ್ಟೀಮಲ್ಲಿ ಮಾಡೋ ಅಂಥದ್ದು ಎಲ್ದಿ ಫುಡ್ಡು ನೀವಿನ್ನ ನೋಡಿಲ್ಲ ಅಂತಂದರೆ ದಯವಿಟ್ಟು ಚೆಕ್ ಮಾಡಿ ಈ ವಿಡಿಯೋದಲ್ಲೇ ಹಿಂದಿನ ನನ್ನ ಚಾನಲಲ್ಲೇ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಸರಿ ನೀವು ಮಾಡೇ ಮಾಡ್ತೀರಾ ಆ ಥರ ಅದು ನೋಡಿ ಮುಸುಮೆಣ್ಣು ಇದ್ದೀನಿ ಇವಾಗ ಅಲ್ವಾ ಇದನ್ನೆಲ್ಲ ನಾವು ಅಂಗಡಿಗಳಲ್ಲಿ ಬೆಂಗಳೂರಲ್ಲಿ ಏನು ಅಂದರೆ ಅಂಗಡಿಗಳಲ್ಲಿ ಹೋಗಿ ನೋಡಿ ಕೊಂಡ್ಕೊಂಡು ರೋಡಿ ಅಲ್ಲಿ ಮನೆಯಲ್ಲೇ ಸಿಕ್ಕತ್ತೆ ಅಂದರೆ ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಅದ್ರದ್ದು ಖುಷಿನ ಇದು ಎಲೆ ಯಾಕೆ ಈ ಥರ ಇದೆ ಅಂತಂದರೆ ಅದು ಗಾಳಿಗೆ ಬೇಗ ಅಂತ ಅಂತನ್ಬಿಟ್ಟು ಕಿತ್ಕೊಂಡು ಬಂದು ಅದನ್ನು ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಟ್ಟರೆ ಅರ್ದೋಗಲ್ಲ ಅದು ಒಂದು ಸ್ವಲ್ಪ ಕಾವಲ್ಲಿ ಬಿಸಿ ಮಾಡಿಬಿಟ್ಟು ಇಟ್ಟರೆ ಅದು ಅರ್ದೋಗಲ್ಲ ಅಂದ್ಬಿಟ್ಟು ಈ ಥರ ಮಾಡಿಟ್ಟಿದ್ದಷ್ಟೇ ಒಬ್ಬಟ್ಟು ಮಾಡಿದ್ರು ಅವತ್ತು ನಮ್ಮಮ್ಮ ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಆ ವಾತಾವರಣದ ಸುತ್ತ ಗಾರ್ಡನ್ನು ಮಳೆ ಆ ಮಳೆ ಮಧ್ಯೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ತುಂಬ ಖುಷಿ ಅನ್ನಿಸ್ತು ಲೈಫ್ ಟೈಮ್ ಮೆಮೊರಿ ಇದೆಲ್ಲ ಆ ಒಬ್ಬಟ್ಟನ್ನ ಒಬ್ಬಟ್ಟು ಮತ್ತು ಒಬ್ಬಟ್ಟನ್ನು ಸಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ಆ ಮೆಥಡಲ್ಲಿ ಮಾಡಿದ್ರೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಇದಕ್ಕೆಲ್ಲ ಏನು ಐ ಫೈ ಅಯ್ಯೋ ಐ ಅದು ಇದೊಂದು ನೋಡಿದೆ ನೋಡಿ ಈ ಥರದ್ದೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರಿ ಇವೆಲ್ಲ ನಾವು ಚೆರಿಷ್ ಮಾಡ್ಕೋಬೋದು ಜೀವನ ಪೂರ್ತಿ ಈ ಥರದ್ದೆಲ್ಲ ಮೊಮೆಂಟ್ ಕ್ಯಾಪ್ಚರ್ ಇಟ್ಕೊಂಡಿದ್ರೆ ಅಲ್ವಾ ನನಗಂತೂ ತುಂಬ ಖುಷಿ ಅನ್ನಿಸ್ತು ನಿಮ್ಗೆ ಹೇಗೆ ಅನಿಸುತ್ತೋ ಈ ವಿಡಿಯೋ ನೋಡಿಬಿಟ್ಟು ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ಲು ಅವ್ರ ಮನೆ ಟೂರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ದೊಡ್ಡ ಮನೆ ಅದಕ್ಕೆ ಈ ಸರಿ ಕವರ್ ಮಾಡೋಕ್ಕಾಗಲಿಲ್ಲ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ಬೇಗ ಬಂದಿದ್ದರಿಂದ ಫುಲ್ಲು ಮನೆ ಕವರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾತ್ರ ತೋರಿಸಿ ಅವ್ರ ಗಾರ್ಡನ್ ತೋರಿಸಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ